ಕೆಲವೊಂದಷ್ಟು ಕಾಮಿಡಿಗಳು ಸಕ್ಕತ್ತಾಗಿ ವರ್ಕ್ ಆಗ್ತಿತ್ತು ಬಟ್ ನಾನು ಈ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ನಾನು ಇದ್ದಿದ್ದ ಪೋರ್ಷನಲ್ಲಿ ನನ್ನ ಪೋರ್ಷನ್ನ ಮಾತ್ರ ಶೂಟ್ ಮಾಡಿ ಕಳಿಸಿದ್ದು ಲಾಸ್ಟ್ 20 ಮಿನಿಟ್ಸ್ ನನ್ನ ಗೆಳೆಯ ರಿಷಬ್ ಶೆಟ್ಟಿ ಅವನಲ್ಲ ಅವನು ನಿಜವಾಗ್ಲೂ ಅವನ ಮೇಲೆ ದೈವ ಬಂದಿತ್ತು ಅವನು ನಿಜವಾಗ್ಲೂ ದೈವದ ಪ್ರೇರಣೆಯಿಂದ ಆ್ಯಕ್ಟ್ ಮಾಡಿದ್ದಾನೆ ಅನ್ಸುತ್ತೆ ಅದು ಆ್ಯಕ್ಟಿಂಗ್ ಅಲ್ಲ ಹಿ ಬಿಹೇವ್ ವಾಟ್ ಹಿ ವಾಂಟೆಡ್ ಟು ಬಿ ದೇರ್ ಸೊ ಒಂದು ಅದ್ಭುತವಾಗಿ ಕಲ್ಚರಲಿ ರಿಚ್ ಆಗಿರುವಂಥ ಸಿನಿಮಾ ನಮ್ಮ ನಮ್ಮ ಭಾಗದ ಭಾಳಷ್ಟು ಆಚರಣೆಗಳನ್ನು ವಿಜೃಂಭಣೆಯಿಂದ ತುಂಬ ಅಥೆಂಟಿಕ್ ಆಗಿ ತುಂಬ ಅದ್ಭುತವಾಗಿ ತೋರಿಸಿದಂತಹ ಕಾಂತಾರ ಸಿನಿಮಾಕ್ಕೆ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಮೇ ಬಿ ಐ ಆಮ್ ಬ್ಲೆಸ್ಡ್ ಅದೇ ಪಂಜುರಲಿ ನನಗೆ ಆಶೀರ್ವಾದ ಮಾಡಿದೆ ಅಂತ ಅನ್ಸುತ್ತೆ ಹಂಗಾಗಿ ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಸೊ ನಮ್ಮ ಭಾಗದ ದೈವಗಳನ್ನು ನಂಬುವಂಥವರಿಗೆ ಅಥವಾ ದೈವದ ನರ್ತನೆಯನ್ನು ನಂಬುವಂಥವರಿಗೆ ಇದು ಒಂದು ಥರದ ಆಚರಣೆ ಆದರೆ ಇದು ಈ ಈ ಕಲ್ಚರ್ನ ಗೊತ್ತಿಲ್ಲದೆ ಇರೋರು ಬೇರೆ ಭಾಗಗಳಿಂದ ಬಂದು ಈ ಸಿನಿಮಾನ ನೋಡಿ ಇವತ್ತು ಮೆಚ್ಕೊಂಡಿರೋದು ಅವ್ರುಗಳು ನಮಗೆ ಕೊಡ್ತಿರೋ ರೆಸ್ಪಾನ್ಸು ಅವ್ರು ಅಲ್ಲಿನ ಕಲ್ಚರ್ಗೆ ಕೊಡ್ತಿರುವಂಥ ಬೆಲೆ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಈ ಥರದ್ದು ಒಂದು ಆಚರಣೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ರಿಷಬ್ಗೆ ಥ್ಯಾಂಕ್ ಯು ಆ್ಯಂಡ್ ಅದನ್ನು ಸಪೋರ್ಟ್ ಮಾಡಿದ್ರೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್